ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಡೀ ವಿಶ್ವವೇ ಇಂದು ರಾಮ ಜಪ ಮಾಡ್ತಾ ಇದೆ ಅಯೋಧ್ಯೆಯಲ್ಲಿ ಬಾಲರಾಮ ಮತ್ತೆ ಪ್ರತಿಷ್ಠಾಪನೆಗೊಂಡಿದ್ದಾನೆ ಈ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನನ್ನ ದರ್ಶನ ಪಡೆಯುವುದಕ್ಕೆ ಸಾವಿರಾರು ಅಸಂಖ್ಯ ಭಕ್ತರು ಅಯೋಧ್ಯೆಗೆ ಆಗಮಿಸ್ತಾಗಿದ್ದಾರೆ ಆದರೆ ರಾವಣನನ್ನ ಗೆಲ್ಲಲು ರಾಮ ಲಂಕೆಗೆ ಹೋಗಬೇಕಾದಾಗ ನಲ ನೀಲ ನೀರಿನ ಮೇಲೆ ತೇಲುವ ಕಲ್ಲುಗಳೊಂದಿಗೆ ಸಮುದ್ರದ ಮೇಲೆ ಸೇತುವೆಯನ್ನ ನಿರ್ಮಾಣ ಮಾಡಿದ್ದ ರಾಮನ ಸೈನ್ಯ ಸೇತುವೆಯ ಮೂಲಕವೇ ಲಂಕೆಗೆ ಹೋಗಿ ಬಂದರೂ ಆಗಲೂ ಕೂಡ ಮುಳುಗದೇ ಇದ್ದ ರಾಮ ಸೇತುವೆ ಈಗ ನೀರಿನಲ್ಲಿ ಮುಳುಗಿ ಹೋಗಿದ್ದಾದರೂ ಯಾಕೆ ಯಾವಾಗ ತೇಲತಾಗಿದ್ದ ರಾಮ ಸೇತು ನೀರಿನಲ್ಲಿ ಹೇಗೆ ಮುಳುಗಿ ಹೋಯಿತು ಎಂಬುದರ ಬಗೆಗಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ಇದರ ಜೊತೆಗೆ ಅದೊಬ್ಬ ಅಘೋರಿ ಅಯೋಧ್ಯ ರಾಮ ಮಂದಿರಕ್ಕೆ ಬಂದು ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಕಲಿಯುಗ ಅಂತ್ಯವಾಗತ್ತೆ ಅಂತ ಭವಿಷ್ಯವನ್ನ ನೋಡಿದಿದ್ದಾನೆ ಹಾಗಾದ್ರೆ ಏನಿದು ರಾಮ ಸೇತು ರಹಸ್ಯ ರಾಮ ಸೇತುವೆಯನ್ನ ನಿರ್ಮಾಣ ಮಾಡಿದ್ದೇ ಆದರೆ ಭಾರತಕ್ಕೆ ಕೇಡುಗಾಲ ಕಟ್ಟಿಟ್ಟ ಬುತ್ತಿಯ ಇದನ್ನು ಅಘೋರಿ ಹೇಳಿದ್ದ ಮಾತು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಹೋಗ್ತೀವಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಈ ಒಂದು ಲೈಕ್ ನಮಗೆ ಆ ದೇವರ ಆಶೀರ್ವಾದ ಸಪೋರ್ಟ್ ಸಿಕ್ಕ ಹಾಗ ಆಗತ್ತೆ ಲೈಕ್ ಕೊಟ್ರಾ ಲೈಕ್ ಕೊಟ್ರಿ ಅಂತ ಭಾವಿಸ್ತೀನಿ ಜೊತೆಗೆ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಆ್ಯಂಡ್ ಹನುಮಂತನನ್ನ ಮರೆಯೋದಕ್ಕಾಗತ್ತ ಜೈ ಹನುಮಾನ್ ಅಂತಲೂ ಕೂಡ ಕಮೆಂಟ್ ಮಾಡಿ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ ಕೋಟ್ಯಾಂತರ ಭಾರತೀಯರ ಶ್ರದ್ಧಾಸ್ಥಾನ ಜೊತೆಗೆ ರಾಷ್ಟ್ರೀಯ ಗುರುತು ಆದರ್ಶ ಸ್ವಾಭಿಮಾನ ಮತ್ತು ನಿಷ್ಠೆಯ ವಿಷಯವಾಗಿರುವ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭ ಜನವರಿ ಇಪ್ಪತ್ತೆರಡರಂದು ನಡೆಯಿತು ಕಳೆದ ಶತಮಾನಗಳಿಂದ ಕಾಯ್ತಾ ಇದ್ದ ಅಯೋಧ್ಯಾ ರಾಮ ಮಂದಿರ ಇಂದು ಸಂಪನ್ನಗೊಂಡಿದೆ ಭಾರತದ ಮೇಲೆ ಆಕ್ರಮಣ ಮಾಡಿದವರ ಇತಿಹಾಸವನ್ನ ನೋಡ್ತಾ ಇದ್ರೆ ಬಾಬರನ ಆಕ್ರಮಣದಿಂದ ಹಿಡಿದು ಲೂಟಿ ಹೊಡೆದ ಬ್ರಿಟಿಷರವರೆಗೂ ಇವರೆಲ್ಲರ ಗುರಿ ಒಂದೇ ಆಗಿತ್ತು ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡೋದು ವಿಶ್ವಮಟ್ಟದಲ್ಲಿ ಭಾರತವನ್ನ ಅಪಮಾನ ಮಾಡೋದು ಆದ್ರಿಂದ ಸೋಮನಾಥ ಕಾಶಿ ಮಥುರಾ ಮತ್ತು ಅಯೋಧ್ಯೆ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ರು ಈ ಎಲ್ರು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆಯಲ್ಲಿ ಒಂದು ಘಟನೆ ನಡೆಯುತ್ತೆ ರಾಮನ ಹುಟ್ಟೂರು ಪ್ರಭು ಶ್ರೀರಾಮ ಮಂದಿರವನ್ನ ಮುಘಲ್ ರಾಜ ಬಾಬರ್ ದಾಳಿ ಮಾಡಿ ಧ್ವಂಸ ಮಾಡಿ ಇಡೀ ಭಾರತೀಯರನ್ನ ಕೆನಕಿದ್ದ ಅಂದು ಮಾಡಿದ ಈ ದಾಳಿ ಇಡೀ ಭಾರತೀಯರ ಭಾವನೆಗಳ ಮೇಲೆ ದಾಳಿ ಮಾಡಿದಂತಿತ್ತು ಕಾರಣ ಭಾರತೀಯರ ಉಸಿರಾಗಿದ್ದ ರಾಮನ ಮೇಲೆಯೇ ಈ ದಾಳಿ ನಡೆದಿದ್ದು ಸಹಿಸೋಕಾಗ್ಲಿಲ್ಲ ಅಂದಿನ ಭಾರತೀಯರಿಗೆ ಅಂದಿನಿಂದ ಅಯೋಧ್ಯೆಯಲ್ಲಿ ಸಂಘರ್ಷದ ಹೊಗೆ ಆಡೋದಕ್ಕೆ ಶುರು ಮಾಡಿತು ರಾಮಲಲಾ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕೆಡವಿ ಬಾಬರಿ ಮಸೀದಿ ನಿರ್ಮಾಣವಾಗುತ್ತೆ ಅಯೋಧ್ಯೆ ರಾಮ ಮಂದಿರ ಮತ್ತು ಅಯೋಧ್ಯ ಮಂದಿರ ಮಸೀದಿ ಕೆಡವಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೋರಾಟಗಳು ಶುರುವಾಗುತ್ತೆ ಹಿಂದೂಗಳ ಪವಿತ್ರ ಸ್ಥಳದಲ್ಲಾದ ಈ ಅಪಮಾನವನ್ನ ದಾಳಿಯನ್ನ ಎದುರಿಸೋಕೆ ಹೋರಾಟ ಮಾಡುವುದಕ್ಕೆ ಶುರು ಮಾಡಿದ್ರು ಭಾರತೀಯರು ಇದೇ ಸರಯೂ ನದಿ ತಟದಲ್ಲಿ ರಕ್ತ ಹರಿದಿದೆ ಇದೇ ಅಯೋಧ್ಯೆಯಲ್ಲಿ ಅದೆಷ್ಟೋ ಸಾಧು ಸಂತರು ಯುವಕರು ರಾಮ ಭಕ್ತರು ರಾಮ ಜನ್ಮ ಭೂಮಿ ಮುಕ್ತಿಗಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಹಿಂದೂಗಳ ಮೇಲೆ ಅನೇಕ ಬಾರಿ ದಾಳಿಯಾಗಿದೆ ಕೈಯಲ್ಲಿ ತಲವಾರ್ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ ಯುದ್ಧ ಮಾಡಿದ್ದಾರೆ ನೋವುಗಳು ಸಂಭವಿಸಿವೆ ಹಿಂದೂಗಳು ಮಾತ್ರ ಸೋಲೇ ಇಲ್ಲ ಆಗಸ್ಟ್ ಭಾರತಕ್ಕೆ ಸಿಕ್ತು ಇಡೀ ದೇಶಕ್ಕೆ ದೇಶವೇ ಖುಷಿಯಲ್ಲಿತ್ತು ಆದರೆ ಅಂದೇ ಈ ವಿವಾದಿತ ರಾಮ ಜನ್ಮ ಭೂಮಿಯಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಹೊಸ ಬೆಳಕೊಂದು ಮೂಡತ್ತೆ ಅಚಾನಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ಮೂರು ಡಿಸೆಂಬರ್ನಂದು ಬಾಬ್ರಿ ಮಸೀದಿಯಲ್ಲಿ ರಾಮನ ಮೂರ್ತಿ ಉದ್ಭವವಾಗುತ್ತೆ ಅಂದಿನಿಂದ ಅಯೋಧ್ಯೆ ಅನೇಕ ಚಮತ್ಕಾರಗಳನ್ನ ಕಂಡಿದೆ ಆದರೆ ಈಗ ಅನೇಕ ಹೋರಾಟಗಳ ಬಳಿಕ ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದಾನೆ ಬಾಲರಾಮನನ್ನ ನೋಡೋದಕ್ಕಂತ ಬಾಲರಾಮನ ದರ್ಶನ ಪಡೆಯೋದಕ್ಕಂತಾನೆ ಅನೇಕ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾಗಿದ್ದಾರೆ ಅಯೋಧ್ಯೆಗೆ ಆದರೆ ಇದೇ ಸಾಗರೋಪಾದಿಯಲ್ಲಿ ಬಂದಂತಹ ಭಕ್ತರಲ್ಲಿ ಒಬ್ಬ ಅಘೋರಿ ಮಾತ್ರ ರಾಮನ ದರ್ಶನಕ್ಕೆ ಅಂತ ಬಂದಿರಲಿಲ್ಲ ಬದಲಾಗಿ ರಾಮನ ಬಗ್ಗೆ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ರಾವಣನ ರಾವಣನ ಸಂಹಾರಕ್ಕಾಗಿ ನಿರ್ಮಿಸಲಾಗಿದ್ದ ಲಂಕಾ ಸೇತುವೆಯನ್ನ ನಿರ್ಮಾಣ ಮಾಡಿದ್ದೇ ಯಾದ್ರೆ ಇಡೀ ಕಲಿಯುಗವೇ ಅಂತ್ಯವಾಗತ್ತೆ ಅದು ಭಾರತಕ್ಕೆ ದೊಡ್ಡ ಹೊಡೆತ ಕೊಡತ್ತೆ ಅಂತ ಈ ಬಾಬಾ ಹೇಳಿದ್ದಾರೆ ಹಾಗಾದ್ರೆ ಶ್ರೀರಾಮ ಪ್ರಭು ಲಂಕಾಧಿಪತಿಯನ್ನ ಸಂಹಾರ ಮಾಡುದಕ್ಕಂತಾನೆ ನಿರ್ಮಾಸ್ ನಿರ್ಮಿಸಲಾಗಿದ್ದ ಆ ಸೇತುವೆ ಈಗ ಹೇಗಿದೆ ಅಂದು ತೇಲಾಡ್ತಾ ಇದ್ದ ಕಲ್ಲುಗಳು ಇಂದು ಯಾಕೆ ಮುಳುಗಿ ಹೋಗಿದೆ ಸೇತುವೆ ಮುಳುಗೋದರ ಹಿಂದೆ ಏನು ಕಾರಣ ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತೀವಿ ವಾಲ್ಮೀಕಿ ರಾಮಾಯಣದ ಪ್ರಕಾರ ಮಾತೆಯನ್ನ ರಾವಣ ಹಿಡಿತದಿಂದ ರಕ್ಷಿಸಲು ಶ್ರೀರಾಮನು ಲಂಕೆಯ ಮೇಲೆ ದಾಳಿ ನಡೆಸಿದಾಗ ನಲ್ ಮತ್ತು ನಿಲ್ ಸೇತುವೆಯನ್ನ ನಿರ್ಮಾಣ ಮಾಡ್ತಾನೆ ಈ ಸೇತುವೆಯನ್ನು ನೀರಿನಲ್ಲಿ ತೇಲುವ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಜ್ವಾಲಾಮುಖಿಯ ಪ್ಯೂಮೀಸ್ ಕಲ್ಲು ನೀರಿನಲ್ಲಿ ಮುಳುಗದ ಕಾರಣ ಈ ಕಲ್ಲಿನ ಬಳಕೆಯಿಂದ ಸೇತುವೆಯನ್ನ ನಿರ್ಮಿಸಲಾಗಿದೆ ಅಂತ ಅನೇಕ ತಜ್ಞರು ಹೇಳುತ್ತಾರೆ ಶ್ರೀರಾಮನು ತನ್ನ ಸೈನ್ಯದೊಂದಿಗೆ ಲಂಕೆಯನ್ನ ಆಕ್ರಮಿಸಲು ಧನುಷ್ಕೋಡಿಯಿಂದ ಲಂಕೆಯತ್ತ ಸಮುದ್ರದ ಮೇಲೆ ತನ್ನ ಸೇತುವೆಯನ್ನ ನಿರ್ಮಾಣ ಮಾಡಿದ ಈ ಸೇತುವೆಯನ್ನ ನಲ್ನ ಸಾರಥ್ಯದಲ್ಲಿ ಐದು ದಿನಗಳಲ್ಲಿ ವಾನರರು ನಿರ್ಮಾಣ ಮಾಡಿದ್ರು ಈ ಸೇತುವೆಯ ಉದ್ದ ನೂರು ಯೋಜನೆಗಳು ಮತ್ತು ಅಗಲವು ನೂರು ಅಂತ ಹೇಳಲಾಗುತ್ತೆ ಗೋರಖ್ಪುರ್ ಪ್ರಕಟಿಸಿದ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಥಾಸುಖ ಶ್ರೀರಾಮನು ಸೇತುವೆಗೆ ನಲ್ ಸೇತುವಂತ ಹೆಸರಿಟ್ಟಿದ್ದಾನೆ ಅಂತ ಹೇಳಲಾಗಿದೆ ಶ್ರೀರಾಮನ ನಲ್ ಸೇತುವೆಯನ್ನ ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖ ಮಾಡಲಾಗಿದೆ ಶ್ರೀರಾಮನು ರಾಮೇಶ್ವರಂನ ಮುಂದಿರುವ ಸಮುದ್ರದಲ್ಲಿ ಒಂದು ಸ್ಥಳವನ್ನ ಕಂಡುಕೊಂಡನು ಅಲ್ಲಿಂದ ಲಂಕೆಯನ್ನ ಸುಲಭವಾಗಿ ತಲುಪಿದ ನಲ್ ಮತ್ತು ನೀಲ್ ಸಹಾಯದಿಂದ ಅದೇ ಸ್ಥಳದಿಂದ ಲಂಕಾಗೆ ಸೇತುವೆಯನ್ನ ನಿರ್ಮಿಸಲು ನಿರ್ಧರಿಸಿದ ಧನುಷ್ಕೋಡಿ ಭಾರತ ಮತ್ತು ಲಂಕಾ ನಡುವಿನ ಏಕೈಕ ಸ್ಥಳವಾಗಿದ್ದು ಅಲ್ಲಿ ಸಮುದ್ರದ ಆಳವು ನದಿಗೆ ಸಮನಾಗಿದೆ ಧನುಷ್ಕೋಡಿ ಭಾರತದ ತಮಿಳುನಾಡಿನ ಪೂರ್ವ ಕರಾವಳಿಯಲ್ಲಿರುವ ರಾಮೇಶ್ವರಂ ದ್ವೀಪದ ದಕ್ಷಿಣ ತೀರದಲ್ಲಿ ಇದೆಯಂತ ಒಂದು ಹಳ್ಳಿದೆ ಧನುಷ್ಕೋಡಿ ಪಂಬನ್ನ ಆಗ್ನೇಯದಲ್ಲಿದೆ ಧನುಷ್ಕೋಡಿ ಲಂಕಾದ ತಲೈ ನಿಂದ ಪಶ್ಚಿಮಕ್ಕೆ ಸುಮಾರು ಹದಿನೆಂಟು ಮೈಲು ದೂರದಲ್ಲಿದೆ ಇದರ ಹೆಸರು ಧನುಷ್ ಕೋಡಿ ಇಲ್ಲಿಂದ ಲಂಕೆಯನ್ನ ಕೋತಿ ಸೈನ್ಯವು ನಿರ್ಮಿಸಿದ ಸೇತುವೆಯೂ ಬಿಲ್ಲಿನ ಆಕಾರದಲ್ಲೇ ಇದೆ ಈ ಎಲ್ಲಾ ಪ್ರದೇಶಗಳನ್ನ ಮನ್ನಾರ್ ಸಾಗರ ಪ್ರದೇಶದ ಅಡಿಯಲ್ಲಿ ಪರಿಗಣಿಸಲಾಗಿದೆ ಕೆಲವು ವಾನರಗಳು ಯಂತ್ರದ ಸಹಾಯದಿಂದ ದೊಡ್ಡ ಪರ್ವತಗಳನ್ನು ಸಮುದ್ರ ತೀರಕ್ಕೆ ತಂದವು ಅಂತ ಹೇಳಲಾಗುತ್ತೆ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ಅಂದರೆ ನಾಸಾ ತೊಂಬತ್ಮೂರರಲ್ಲಿ ಶ್ರೀಲಂಕಾದ ವಾಯುವ್ಯದ ಲ್ಲಿ ಧನುಷ್ಕೋಡಿ ಮತ್ತು ಪಂಬನ್ ನಡುವೆ ಸಮುದ್ರವಾಗಿ ಹೊರಹೊಮ್ಮಿದ ನಲವತ್ತೆಂಟು ಕಿಲೋಮೀಟರ್ ಅಗಲದ ಭೂಮಿಯ ಉಪಗ್ರಹ ಚಿತ್ರವನ್ನು ಬಿಡುಗಡೆ ಮಾಡಿತು ಇದರ ನಂತರ ಭಾರತದಲ್ಲಿ ರಾಜಕೀಯ ವಿಪ್ಲವ ಆರಂಭವಾಯಿತು ಸೇತುವೆಯಂತಹ ಈ ಭೂಪ್ರದೇಶವನ್ನು ರಾಮ ಸೇತುವಂತ ಕರೆಯಲಾಯಿತು ರಾಮ ಸೇತುವಿನ ಚಿತ್ರಣವನ್ನ ನಾಸಾ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರರಂದು ಜಮಿನಿ ಲೆವೆನ್ನಿಂದ ತೆಗೆದಿದೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಐವತ್ತು ಕಿಲೋಮೀಟರ್ ಉದ್ದದ ಮಾರ್ಗವು ಬಂಡೆಗಳಿಂದ ಮಾಡಲ್ಪಟ್ಟಿದೆ ಈ ಶಿಲೆಗಳು ಏಳು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಪುರಾತತ್ವ ತಜ್ಞರು ಹೇಳುತ್ತಾರೆ ಇದಲ್ಲದೆ ಈ ಬಂಡೆಗಳು ನಿಂತಿರುವ ಮರಳು ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗಿದೆ ನಾಸಾ ಉಪಗ್ರಹ ಚಿತ್ರಗಳು ಮತ್ತು ಇತರೆ ಪುರಾವೆಗಳೊಂದಿಗೆ ತಜ್ಞರು ಹೇಳುತ್ತಿದ್ದಾರೆ ಬಂಡೆಗಳು ಮತ್ತು ಮರಳಿನ ಯುಗದಲ್ಲಿ ಈ ಸೇತುವೆಯನ್ನ ಮಾನವರು ನಿರ್ಮಿಸಿದ್ರು ಎಂಬುದು ಸ್ಪಷ್ಟವಾಗಿದೆ ಲಂಕಾದ ಮುಸ್ಲಿಮರು ಇದನ್ನ ಮೊದಲು ಆದಮ್ ಸೇತುವೆಯಂತ ಇದ್ರು ಇದರ ನಂತರ ಕ್ರೈಸ್ತರು ಇದನ್ನು ಆಡಮ್ ಬ್ರೈಜ್ ಅಂತ ಕರೆಯುವುದಕ್ಕೆ ಶುರು ಮಾಡದ್ರಂತೆ ರಾಮ ಸೇತು ಸಮುದ್ರ ಕೆಲವು ಅಡಿಗಳಷ್ಟು ಮುಳುಗಿದೆ ಇದಕ್ಕೆ ಧಾರ್ಮಿಕ ಮತ್ತು ನೈಸರ್ಗಿಕ ಕಾರಣಗಳು ಕೂಡ ಇವೆ ಅಂತ ಹೇಳಲಾಗುತ್ತೆ ಹದಿನೈದನೇ ಶತಮಾನದ ಹೊತ್ತಿಗೆ ಮನ್ನಾರ್ ದ್ವೀಪವನ್ನ ರಾಮೇಶ್ವರದಿಂದ ಈ ಸೇತುವೆ ಮೇಲೆ ನಡೆದುಕೊಂಡು ತಲುಪಬಹುದು ಅಂತ ಅನೇಕ ಸಂಶೋಧಕರು ಹೇಳಿವೆ ನಂತರ ಇದು ನೀರಿನಲ್ಲಿ ಮುಳುಗಲು ಕಾರಣವೇನೆಂದರೆ ಚಂಡಮಾರುತಗಳು ರಾಮ ಸೇತುವಿನ ಸ್ಥಳದಲ್ಲಿ ಸಮುದ್ರವನ್ನ ಸ್ವಲ್ಪ ಆಳದಲ್ಲಿ ಅದೇ ಸಮಯದಲ್ಲಿ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಚಂಡಮಾರುತದಿಂದಾಗಿ ಈ ಸೇತುವೆ ಮುರಿದು ಹೋಯಿತು ನಂತರ ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಈ ಸೇತುವೆ ಕೆಲವು ಅಡಿಗಳಷ್ಟು ನೀರಿನಲ್ಲಿ ಮುಳುಗಿದೆ ಅಂತ ಹೇಳುತ್ತಾರೆ ಇನ್ನು ಧಾರ್ಮಿಕ ಕಾರಣಗಳ ಪ್ರಕಾರ ನೋಡ್ತಾ ಹೋಗೋದಾದರೆ ಈ ಸೇತುವೆಯನ್ನ ಮುರಿಯುವಂತೆ ವಿಭೀಷಣ ಸ್ವತಃ ಶ್ರೀರಾಮನನ್ನ ವಿನಂತಿಸಿದನು ಅಂತ ಹೇಳಲಾಗುತ್ತೆ ಪದ್ಮಪುರಾಣದ ಪ್ರಕಾರ ಯುದ್ಧದ ಮೊದಲು ರಾವಣನ ಸಹೋದರ ವಿಭೀಷಣನು ಧನುಷ್ಕೋಡಿ ನಗರದಲ್ಲಿದ್ದ ಶ್ರೀರಾಮನ ಆಶ್ರಯ ಪಡೆದ ರಾವಣನ ಹತ್ಯೆಯ ನಂತರ ಯುದ್ಧ ಮುಗಿದ ನಂತರ ಶ್ರೀರಾಮ ವಿಭೀಷಣನ ಲಂಕಾದ ರಾಜನನ್ನಾಗಿ ಮಾಡಿದ ಇದರ ನಂತರ ಲಂಕಾದ ರಾಜ ವಿಭೀಷಣ ಶ್ರೀರಾಮನಿಗೆ ಭಾರತದ ಯಾವುದಾದ್ರೂ ಒಂದು ರಾಜ್ಯ ಮುಂದೆ ಈ ಸೇತುವೆ ಮೂಲಕ ಬಂದು ಲಂಕಾ ಮೇಲೆ ದಾಳಿ ಮಾಡಬಹುದು ಅದಕ್ಕಾಗಿ ಈ ಸೇತುವೆಯನ್ನು ಮುರಹಾಕಿ ಅಂತ ಹೇಳ್ತಾರೆ ವಿಭೀಷಣನ ಕೋರಿಕೆಯಂತೆ ಸ್ವೀಕರಿಸಿದ ರಾಮ ಬಾಣವನ್ನ ಬಿಟ್ಟ ಅದರ ನಂತರ ಸೇತುವೆಯು ನೀರಿನಲ್ಲಿ ಅದರ ನಂತರ ಸೇತುವೆಯು ನೀರಿನ ಮಟ್ಟದಿಂದ ಎರಡರಿಂದ ಮೂರು ಅಡಿ ಆಳದಲ್ಲಿ ಸಮುದ್ರದಲ್ಲಿ ಮುಳುಗೋಯಿತು ಇಂದಿನವರೆಗೂ ಯಾರಾದರೂ ಈ ಸೇತುವೆಯ ಮೇಲೆ ನಿಂತರೆ ಅವರು ಸೊಂಟದ ಮಟ್ಟಿಗೆ ನೀರು ಬರುತ್ತೆ ಈ ಸ್ಥಳದ ಹೆಸರು ಧನುಷ್ ಕೋಡಿ ಅಂತ ಕರೆಯಲಾಗತ್ತೆ ಅಂತ ಹೇಳಲಾಗಿದೆ ಆದ್ರೆ ಇದೇ ಒಂದು ರಾಮ ಸೇತುವೆಯನ್ನ ಈಗೇನಾದರೂ ನಿರ್ಮಿಸಿದ್ರೆ ಇದು ಭಾರತಕ್ಕೆ ದೊಡ್ಡ ಗಂಡಾಂತರ ಅಂತ ಒಬ್ಬ ಋಷಿ ಹೇಳಿದ್ದಾರೆ ಪಕ್ಕದ ಶ್ರೀಲಂಕಾದ ಮೇಲೆ ಅನೇಕ ಪಕ್ಕದ ಶ್ರೀಲಂಕಾ ಈಗಾಗಲೇ ಬಡತನ ಪರಿಸ್ಥಿತಿಯಲ್ಲಿ ಮುಳುಕೋಗಿದೆ ಆದರೆ ಇದೇ ಸೇತುವೆಯ ಮೂಲಕ ಬೇರೆ ಬೇರೆ ರಾಷ್ಟ್ರಗಳು ಸಮುದ್ರದ ಮೂಲಕ ಭಾರತದ ಮೇಲೆ ದಾಳಿ ಮಾಡಬಹುದಾಗಿದೆ ಇದನ್ನ ತಪ್ಪಿಸುವುದಕ್ಕಂತಾನೆ ರಾಮ ಸೇತುವೆಯನ್ನ ನಿರ್ಮಾಣ ಮಾಡಬೇಡಿ ಅಂತ ಒಬ್ಬ ಅಘೋರಿ ಬಾಬಾ ಹೇಳಿದ್ದಾರೆ ಹೇಗನ್ನಷ್ಟು ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ